ನಮಸ್ಕಾರ ಎಲ್ಲರಿಗೂ ಬ್ಯಾಕ್ ಟು ಐದು ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮೊದಲನೇ ಅಪ್ಡೇಟ್ಗೆ ಅದಕ್ಕಿಂತ ಮುಂಚೆ ಬೇಗ ಚಾನೆ ಸಬ್ಸ್ಕ್ರೈಬ್ ಹಾಕೊಂಡು ಹಂಗೆ ಬೆಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇ ಅಪ್ಡೇಟ್ ಕೇಳಿಬಿಟ್ರ ನೀವು ಹಂಗೆ ಒಂಥರ ಸ್ಟನ್ ಆಗೋಗ್ಬಿಡ್ತೀರಾ ಮಗ ಏನು ಅಂತಂದ್ರೆ ದುಡ್ಡ ಬೇಡ ಅಂತ ಹೇಳಿದ್ದಾರೆ ಹೆಂಗರು ರಾಹುಲ್ ದ್ರಾವಿಡ್ ಅವರು ರಾಹುಲ್ ಡ್ರಾವಿಡ್ ಲೆಜೆಂಡು ಮತ್ತೆ ಒಂಥರ ಲೆಜೆಂಡ್ ಆಗಿ ಹೋಗ್ಬಿಟ್ಟಿದ್ದಾರೆ ದುಡ್ಡ ಯಾರ ಬೇಡ ಅಂತ ಹೇಳಿರೋದು ಕೇಳಿರೋದು ಉಂಟಾ ಮಗ ಅದನ್ನು ರಾಹುಲ್ ಡ್ರಾವಿಡ್ ಬೇಡ ಅಂತ ಹೇಳಿದ್ರೆ ಎರಡುವರೆ ಕೋಟಿ ನನಗೆ ಬೇಡ ಐದು ಕೋಟಿ ಕೊಡೋಕ್ಕೆ ಬಂದರೆ ನಾನು ಎರಡೂವರೆ ಕೋಟಿ ಸಾಕು ನಂಗೆ ಎರಡೂವರೆ ಕೋಟಿ ಬೇಡ ಅಂತ ಹೇಳಿದರೆ ಒನ್ ಟ್ವೆಂಟಿ ಫೈವ್ ಕ್ರೋರ್ಸ್ ಏನು ಅನೌನ್ಸ್ ಮಾಡಿದ್ರು ಬಿ ಸಿ ಸಿ ಎ ಪ್ರೈಸ್ ಮನೆಯಾಗಿ ಟೀಮ್ ಇಂಡಿಯಾಗೆ ಅದರಲ್ಲಿ ಈ ಶೇರಿಂಗ್ಸ್ ಹೋಗಿತ್ತು ಪ್ರತಿಯೊಬ್ಬ ಪ್ಲೇಯರ್ಗೆ ನಾನು ಡಿವೈಡ್ ಮಾಡಿಬಿಟ್ಟು ಹೇಳಿದ್ದೆ ನಿಮಗೆ ಎಷ್ಟು ಕೋಟಿ ಹೋಗಿದೆ ಅಂತ ಪ್ಲೇಯರ್ಸ್ಗಳಿಗೆಲ್ಲ ಐದೈದು ಕೋಟಿ ಜೊತೆಗೆ ಕೋಚ್ಗೂ ಕೂಡ ಐದು ಕೋಟಿ ಸಪೋರ್ಟ್ ಸ್ಟಾಫಿಗೆ ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ಎಲ್ಲ ಕೊಟ್ಟಿದ್ದಾರೆ ಅದು ಇದು ಅಂತೆಲ್ಲ ಹೇಳಿದ್ದೆ ಬಟ್ ರಾಹುಲ್ ಡ್ರಾವಿಡ್ ಅವ್ರಿಗೆ ಪ್ಲೇಯರ್ಸ್ಗಳಿಗೆ ಈಕ್ವಲ್ ಆಗಿರುವಂಥ ಅಮೌಂಟ್ ಕೊಟ್ಟಿದ್ದರು ಐದು ಕೋಟಿನ ಕೊಟ್ಟಿದ್ದರು ಸೊ ಈ ಐದು ಕೋಟಿ ನನಗೆ ಬೇಡ ನನಗೆ ಸಪೋರ್ಟ್ ಸ್ಟಾಫಿಗೆ ಏನು ಕೊಟ್ಟಿದ್ದರೆ ಟೂ ಪಾಯಿಂಟ್ ಫೈವ್ ಕ್ರೋರ್ಸು ಎಲ್ಲರಿಗೂ ಕೂಡ ಈಕ್ವಲ್ ಆಗಿರಬೇಕು ನಾನು ಒಂಥರ ಸಪೋರ್ಟ್ ಸ್ಟಾಫಲ್ಲೇ ಇದ್ದಿದ್ದು ನಾನೇನು ಪ್ಲೇಯರ್ ಆಗಿರಲಿಲ್ಲ ಆದ್ದರಿಂದ ನನಗೂ ನನಗೆ ಈ ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ಏನಿದೆ ಇದು ಬೇಡ ಇದನ್ನು ಅರ್ಧ ಮಾಡಿ ಐದು ಕೋಟಿ ಕೊಡೋದನ್ನ ಅರ್ಧ ಮಾಡಿಬಿಟ್ಟು ನಂಗೆ ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ಮಾತ್ರ ಕೊಡಿ ಇನ್ನು ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ನನಗೆ ಬೇಡ ಅಂತ ಹೇಳ್ಬಿಟ್ಟಿದ್ರೆ ನೀವು ಕಾಮೆಂಟ್ ಅಲ್ಲಿ ಹಾಕಿ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಅಪಿಟ್ಬಿಟ್ಟು ಋತುರಾಜ್ ಗಾಯಕ್ವಾಡ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರ ವಿರಾಟ್ ಕೊಹ್ಲಿ ಅವರ ಬಗ್ಗೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಒಂದು ಜಾತ್ರೆ ಕ್ವಶನ್ ಕೇಳಿದಾಗ ನಂಬರ್ ತ್ರೀ ಸ್ಥಾನ ನೀವು ಫಿಲ್ ಮಾಡ್ತಾ ಇದ್ರಲ್ಲ ವಿರಾಟ್ ಕೊಹ್ಲಿ ಅವರ ಸ್ಥಾನ ಫಿಲ್ ಮಾಡಿದ್ರಲ್ಲ ನೀವು ಆ ಸ್ಥಾನನ ಪಕ್ಕಾ ಮ್ಯಾಚ್ ಮಾಡೋದಕ್ಕೆ ಆಗತ್ತಾ ಅಂತ ಒಂದು ಕ್ವಶನ್ ಕೇಳಿದಾಗ ಅದು ಗೊತ್ತು ನಾವು ನಾವೇ ಆಗಬೇಕು ವಿರಾಟ್ ಕೊಹ್ಲಿ ಆಗಲ್ಲ ಅಂತ ಇವ್ರಿಗೂ ಗೊತ್ತು ಕೇಳೋರಿಗೂ ಕೂಡ ಗೊತ್ತು ಸುಮ್ಮನೆ ಆದರೂ ಏನೋ ಒಂದು ಜಾತ್ರೆ ಕ್ವೆಶನ್ ಕೇಳಬೇಕಲ್ಲ ವಿರಾಟ್ ಕೊಹ್ಲಿ ಹೆಸನ್ನ ಬರಬೇಕಲ್ಲ ವಿರಾಟ್ ಕೊಹ್ಲಿ ಅಂತ ಇತ್ತು ಅಂದರೆ ಎಲ್ಲ ಕಡೆನೂ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅಂತ ಕೇಳಿದ್ರೆ ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟರು ಋತುರಾಜ್ ಗಾಯಕ್ವಾಡವರು ನಾನು ಐ ಪಿ ಎಲ್ಲು ಕೂಡ ಹೇಳಿದ್ದೆ ಸುಮಾರು ಸಲ ಎಮ್ ಎಸ್ ಧೋನಿ ಅವರ ಸ್ಥಾನ ಯಾರು ತುಂಬಕ್ಕೆ ಆಗೋದಿಲ್ವೋ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಸ್ಥಾನ ಕೂಡ ಯಾರೂ ತುಂಬಕ್ಕೆ ಆಗೋದಿಲ್ಲ ನಾನು ಏನು ಫೋಕಸ್ ಮಾಡ್ತೀನಿ ಅಂತಂದರೆ ನನ್ನ ಬೆಸ್ಟ್ನ ಕೊಡೋದು ಯಾಕೆ ನಾನು ಟ್ರೈ ಮಾಡ್ತೀನಿ ನಾನು ಅವರ ು ಇವರಾಗಬೇಕು ಅಂತ ಪ್ರಯತ್ನ ಪಡೋದಿಲ್ಲ ಅವರು ಅವರನ್ನೇ ಅವ್ರ ಯಾರು ಆಗೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದರೆ ಅದ್ ಕೇಳಿದ್ರಿಗೂ ಕೂಡ ಗೊತ್ತು ಸುಮ್ನೆ ಅಷ್ಟೇ ಅಪಿಟ್ ಬಂದ್ರಿ ಗೌತಮ್ ಗಂಭೀರರು ಡಿಮ್ಯಾಂಡ್ ರಿಕ್ವೆಸ್ಟ್ ಪ್ರಪೋಸು ಎಲ್ಲ ಮಾಡಿದರೆ ಬಿ ಸಿ ಐ ನಂಗೆ ಈ ಪ್ಲೇಯರ್ಸ್ಗಳು ಬೇಕು ಈ ಈ ಎಕ್ಸ್ ಕ್ರಿಕೆಟರ್ಸ್ ಗಳು ಬೇಕು ಈ ಈ ರೋಲ್ ಗಳಿಗೆ ಸಪೋರ್ಟ್ ಸ್ಟಾಫ್ ಅಲ್ಲಿ ಅಂತ ಬಟ್ ಬಿ ಸಿ ಬಕೆಟ್ ಲಿಸ್ಟ್ ಅಲ್ಲಿ ಏನೋ ಬೇರೆ ಬೇರೆ ಪ್ಲೇಯರ್ಸ್ ಗಳ ಹೆಸರು ಕೇಳಿ ಬರ್ತಾ ಇದೆ ಇಲ್ಲಿ ಗೌತಮ್ ಗಂಭೀರ್ ಅವರು ಹೇಳದಂತ ಒಂದು ಸಪೋರ್ಟ್ ಸ್ಟಾಫ್ ಇವರಿಗೆ ಸಿಗುತ್ತಾ ಅಥವಾ ಇವರ ಬಕೆಟ್ ಲಿಸ್ಟ್ನೇ ಆಯ್ಕೆ ಮಾಡ್ಕೊಂತಾರ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಬಕೆಟ್ ಲಿಸ್ಟ್ ಇವರು ಪ್ರಪೋಸ್ ಮಾಡಿರೋ ಯಾರನ್ನ ಅಂದ್ರೆ ಗೌತಮ್ ಗಂಭೀರ್ ಅವರು ವಿನಯ್ ಕುಮಾರ್ ಆಗ್ಬೇಕು ಬೌಲಿಂಗ್ ಕೋಚ್ ಆಗಿ ಅಂತ ಪ್ರಪೋಸ್ ಮಾಡಿದಂತೆ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಆಮೇಲೆ ಅಭಿಷೇಕ್ ಅವ್ರನ್ನು ಕೂಡ ಅಭಿಷೇಕ್ ನಾಯ್ ಅವ್ರನ್ನು ಕೂಡ ಪ್ರಪೋಸ್ ಮಾಡಿದ್ರಂತೆ ಅಸಿಸ್ಟೆಂಟ್ ಆಗಿ ಬೇಕು ಅಂತ ಬಟ್ ಬಕೆಟ್ ಲಿಸ್ಟ್ ಅಲ್ಲಿ ಬೌಲಿಂಗ್ ಕೋಚ್ ಆಗಿ ಬಿ ಸಿ ಇದರಂತೆ ಜಹೀರ್ ಖಾನ್ ಜೊತೆಗೆ ಲಕ್ಷ್ಮೀಪತಿ ಬಾಲಾಜಿ ಅವರು ಸೊ ಈ ಇಬ್ಬರಲ್ಲಿ ಯಾರಾದರೂ ಆಗುವಂತ ಸಾಧ್ಯತೆ ಇದೆ ಅಂತ ವಿನಯ್ ಕುಮಾರ್ದು ಕೂಡ ಈಚೆ ಕಡೆಯಿಂದ ಸೌಂಡ್ಗಳು ಬರ್ತಾ ಇದೆ ನೋಡೋಣ ಅಂತ ಕಡೆಯಿಂದ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಶಾಕ್ ಮಾಡಿದಂತೆ ವಾಬ್ ರಿಯಾಜ್ ಜೊತೆಗೆ ಅಬ್ದುಲ್ ರಜಾಕ್ ಇವ್ರನ್ನ ಸೆಲೆಕ್ಷನ್ ಕಮಿಟಿ ಇಂದ ಕಿತ್ತಿ ಈಚೆ ಕಡೆ ಹಾಕಿದೆ ನೀವು ಮಾಡಿರೋ ಸೆಲೆಕ್ಷನ್ ಬೇಜಾನ್ ನೋಡ್ಬಿಟ್ಟಿದೀವಿ ನಾವು ಅಂತ ಡಬಾ ಸೆಲೆಕ್ಷನ್ ಮಾಡಿದ್ರೆ ಈ ವರ್ಲ್ಡ್ ಕಪ್ ಕಳಪೆ ಕಳಾಪೆ ವರ್ಷಲ್ಲೇ ವರ್ಷಾಗಿ ಆಡಿ ಬಂದಿದೆ ಪಾಕಿಸ್ತಾನ ಇದಕ್ಕಿಂತ ವರ್ಷಾಗಿ ಆಡೋದಿಕ್ಕೆ ಆಗುತ್ತಾ ಈ ಟೀಮು ಅಂತ ಟೀಮ್ ನ ಸೆಲೆಕ್ಟ್ ಮಾಡಿದಿರಲ್ಲ ಅಂತ ರೀಸನ್ ಕೊಟ್ಬಿಟ್ಟು ಕಿತಾಕಿದೆಯಂತೆ ಇವ್ರ ಸೆಲೆಕ್ಷನ್ ಕಮಿಟಿನ ಶಾಕ್ ಮಾಡೋದೇನು ಹೊಸದ ಅಥವಾ ಏನು ಇವ್ರ ಚೇರ್ಮನ್ನ ಅವ್ರನ್ನ ಇವ್ರನ್ನ ಕಿತ್ತಾಕೋದೇನು ಹೊಸದ ಪದೇ ಪದೇ ಆಗ್ತಾ ಅದ ಕ್ಯಾಪ್ಟನೇ ಕಿತ್ತಾಕ್ತಾರೆ ಕ್ಯಾಪ್ಟನ ಮತ್ತೆ ವಾಪಸ್ ಕೂರಿಸ್ತಾರೆ ಮತ್ತೆ ಕ್ಯಾಪ್ಟನ ಕಿತ್ತಾಕ್ತಿವಿ ಅಂತ ಹೇಳ್ತಾರೆ ಏನೇನೇನೋ ತಿಕ್ತಿಕ್ಳು ಪಿ ಬಿ ಇದು ಅಂತೋ ಯಾರನ್ನ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ಆತನ ಪಿ ಸಿ ಬಿ ಇದು ಅಪಿಂಟಿ ಸುನೀಲ್ ಗವಾಸ್ಕರ್ ಅವರು ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಬರೀ ಟಿ ಟ್ವೆಂಟಿ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಟಿ ಟ್ವೆಂಟಿ ಓಡಿಎ ಮೇಲೆ ಕಾನ್ಸಂಟ್ರೇಟ್ ವೈಟ್ ಬಾಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡೋದಕ್ಕಿಂತ ರೆಡ್ ಬಾಲ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ತು ಅಂದರೆ ಎಲ್ಲನೂ ಕೂಡ ಈಕ್ವಲ್ ಆಗಿ ನೋಡ್ತೇವೆ ಅಂತಂದರೆ ಬೆಟ್ರಾಗಿರುತ್ತೆ ಈ ಆಸ್ಟ್ರೇಲಿಯಾ ಸೀರೀಸ್ ಏನು ಬರ್ತಾ ಇದೆ ಟೆಸ್ಟ್ ಮ್ಯಾಚ್ ಸೀರೀಸು ಸೊ ಆ ಸೀರೀಸಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತು ಅಂದರೆ ಇಂಡಿಯಾನ ಅಂತ ಮಾತೆ ಎಲ್ಲ ಅಷ್ಟೆ ಆ ಥರ ಒಂದು ಟೀಮ್ ಬಲಿಷ್ಠವಾಗಿರುವಂಥ ಟೀಮ್ ಆಗುತ್ತೆ ಹಾರ್ದಿಕ್ ಪಾಂಡ್ಯ ಅವರ ಒಂದು ಸಪೋರ್ಟು ಬೇಕು ಇದಕ್ಕೆ ಹಾರ್ದಿಕ್ ಪಾಂಡ್ಯನ ಬ್ಯಾಕಿಂಗ್ ಟೆಸ್ಟ್ ಮತ್ತೆ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಸುನಿಲ್ ಗವಾಸ್ಕರ್ ಅವರು ಹೇಳಿದರೆ ನೋಡೋಣ ಹಾರ್ದಿಕ್ ಪಾಂಡ್ಯ ಸುಮಾರು ವರ್ಷಗಳನ್ನೇ ಆಗೋಗ್ಬಿಟ್ಟೈತೆ ಟೆಸ್ಟ್ ಮ್ಯಾಚ್ನ ಆಗಿಬಿಟ್ಟು ನೋಡೋಣ ಅದು ಯಾವಾಗ ಬ್ಯಾಕ್ ಮಾಡಿದ್ರೆ ಟೆಸ್ಟ್ ಫಾರ್ಮೇಟ್ಗೆ ಅಂತ ಇಷ್ಟು ಆಗಿದ್ದು ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮಗೆ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಲೈಕ್ ಮಾಡಿ ಹಾಗೆ ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರೋದು ಬೇಗ ಸಬ್ಸ್ಕ್ರೈಬ್ ಆಗ್ಲೇ ಮಾತ್ರ ಮರಿಬಿಡಿ ಬಾ